ನಮಸ್ತೆ ಗೆಳೆಯರೆ. ವಿಶೇಷವಾದ, ವಿಶಿಷ್ಟವಾದ, ಅತ್ಯದ್ಭುತವಾದ ಪ್ರೀತಿಯ ಹಾಲ ಸಮುದ್ರದಲ್ಲಿ ಮುಳುಗಿಸಿದಿರಿ ಅಹೋರಾತ್ರಿ ನನ್ನ ನೀವು. ಎಷ್ಟು ಪ್ರೀತಿ! ವಾಟ್ಸ್ಆ್ಯಪ್ ಸಂದೇಶಗಳು ಓದಲಾರದೆ ತತ್ತರಿಸಿ ಹೋಗಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟೋ ಜನಕ್ಕೆ ನಂಬರೇ ಗೊತ್ತಿಲ್ಲ. ನಂಬರ್ ಗೊತ್ತಿಲ್ಲದೇನೆ ಇಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಅಂದರೆ, ಇನ್ನು ನಂಬರು ಎಲ್ಲರಿಗೂ ಗೊತ್ತಾದರೆ ಫೋನ್ ಬ್ಲಾಸ್ಟ್ ಆಗೋದೊಂದು ಬಾಕಿ. ಈಗಲೂ ಆ ಫೋನ್ನ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಎಲ್ಲ ಡೌನ್ಲೋಡ್ ಮಾಡೋಕ್ಕಿಟ್ಟು ಬಂದಿದ್ದೀನಿ. 3 ದಿವಸಕ್ಕೊಂದ್ಸಲ ಆ ಫೋನು ತುಂಬಿ ಹೋಗುತ್ತೆ. ಅಷ್ಟು ಪ್ರೀತಿಯ ಸಾಗರದಲ್ಲಿ ಮುಳುಗಿಸ್ಬಿಟ್ಟಿದ್ರಿ. ತುಂಬ ಜನ ನಮಗೆ ಸಿಗ್ತಾ ಇಲ್ಲ ಆ ವಿಡಿಯೋಸು ಫೇಸ್ಬುಕ್ಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ. ತುಂಬ ದಿವಸದಿಂದ ಸರಿಯಾಗಿ ರೀಚ್ ಆಗ್ತಿಲ್ಲ ಎಲ್ಲರಿಗೂ. ಹಾಗಾಗಿ ನಿಮ್ಮಲ್ಲಿ ಮನವಿ, ಅಹೋರಾತ್ರನ ಎಲ್ಲ ವಿಡಿಯೋಸ್ ಆಗಲಿ, ಎಲ್ಲ ವಿಚಾರಧಾರೆಗಳು ಇನ್ನು ಮುಂದೆ ಲೈವ್ಗೂ ಯೂಟ್ಯೂಬಲ್ಲಿ ಬರ್ತಾನೆ ಅಹೋರಾತ್ರ. ಯೂಟ್ಯೂಬಲ್ಲಿ AHORATRA ಅಂತ ಒತ್ತಿದ್ರೆ ಸಾಕು, ಅಹೋರಾತ್ರನ ಸೇಮ್ ಫೇಸ್ಬುಕ್ಕಲ್ಲಿರೋ ಚಾನಲ್ಲೇ ಇದೆ. ಅಹೋರಾತ್ರ ಅಂತ ಕನ್ನಡದಲ್ಲಿ ಒತ್ತಿದ್ರೂ ಬರುತ್ತೆ. ದಯವಿಟ್ಟು ವಾಟ್ಸ್ಆ್ಯಪಲ್ಲಿ ಫೋನ್ ಮಾಡಿ, ನಮಗೆ ಫೇಸ್ಬುಕ್ ವಿಡಿಯೋ ಸಿಗ್ತಿಲ್ಲ, ಓಪನ್ ಆಗ್ತಿಲ್ಲ. ಯಾಕಂದರೆ ಸುಮಾರು 45,000 ಜನನ ಬ್ಲ್ಯಾಕ್ ಮಾಡಿದ್ದಾನೆ ಅವ್ರ ಹತ್ರ. ಅವರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಆ ಕಿಚ್ಚ ಸುದೀಪನ ಹೆಣ್ಣು ನಿಂದಕ ದುರಾಭಿಮಾನಿಗಳು ಇದ್ದಾರೆ. ತಾರಾಪತಿ ಶಿವಾಜಿ ಮಹಾರಾಜ್ ಡಾಕ್ಯುಮೆಂಟ್. ಹೀಗೆ 45,000 ಜನ ದೇಶಭಕ್ತಿಯ ವಿಚಾರದಲ್ಲಿ ನಿಮ್ಗ್ಯಾಕೆ ಹೋರಾತ್ರ ಸುಮ್ಮನೆ ಕೂತ್ಕೊಳ್ಳಿ? ನೀವು ಒಳ್ಳೆಯ ಆಧ್ಯಾತ್ಮಿಕ ಬೋಧನೆಗಳನ್ನು ಮಾಡಿ ಈ ಹೋರಾಟ ಯಾಕೆ ಅಂದವ್ರನ್ನ ಕೂಡ ಬ್ಲ್ಯಾಕ್ ಮಾಡಿದ್ದೀನಿ. ಯಾಕಂದರೆ ಕಾಲು ಎಳೆಯುವಂತಾಗುತ್ತೆ, ಯುದ್ಧ ಮಾಡಬೇಕಾದ್ರೆ ಅಡ್ಡ ನಿಂತ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಅಂಥ ಒಳ್ಳೆಯವ್ರನ್ನ ಕೂಡ ಬ್ಲ್ಯಾಕ್ ಮಾಡಿದ್ದೀನಿ. ಸುಮಾರು 45,000 ಜನಕ್ಕೂ ಹೆಚ್ಚು ಜನನ ಬ್ಲ್ಯಾಕ್ ಮಾಡಿರೋದ್ರಿಂದ ಅವ್ರು ಯಾರಿಗೂ ವಿಡಿಯೋ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅನ್ಬ್ಲ್ಯಾಕ್ ಮಾಡೋಕ್ಕಂತೂ ನಮಗೆ ಕನಸಿನ ವಿಚಾರ ಅಷ್ಟೇ, ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇನ್ನೂ ಆರಾಮಾಗಿ ನೋಡಬೇಕು ವಿಡಿಯೋಸ್ ಅಂದರೆ ಯೂಟ್ಯೂಬಲ್ಲಿ ನೋಡಿ. ಯೂಟ್ಯೂಬಲ್ಲಿ ಅಹೋರಾತ್ರ AHORATRA ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಅಹೋರಾತ್ರ ಅಂತ ಒತ್ತಿದ್ರು ಆಗುತ್ತೆ. ದಯವಿಟ್ಟು ವಾಟ್ಸ್ಆ್ಯಪಲ್ಲಿ ಬಂದು ನನಗೆ ಕಾಣ್ತಾ ಇಲ್ಲ, ವಿಡಿಯೋ ಸಿಗ್ತಾ ಇಲ್ಲ, ಅನ್ಬ್ಲ್ಯಾಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀರಿ. ವಿಧಿ ಇಲ್ಲ ಈ ಹೋರಾಟದಲ್ಲಿ. ಯಾರು ಅಡ್ಡ ನಿಂತರು ಅವ್ರನ್ನೆಲ್ಲ ಬ್ಲ್ಯಾಕ್ ಮಾಡಿದ್ದೀನಿ. ತುಂಬ ಜನ ಪ್ರೀತಿ ಮಾಡೋರನ್ನು ಬ್ಲ್ಯಾಕ್ ಮಾಡೋಂಗಾಯ್ತು. ಯಾವಾಗ ಅಪನಿಂದ ಶಾರದಮ್ಮ, ಯಾವಾಗ ವಜ್ರಮ್ಮ ಪ್ರಾಣಿ ಹಿಂಸೆಯ ನಿಂದೆಯೆಲ್ಲ ಹಾಕಿ ಎಲ್ಲ ವಿಚಾರ ಇಲ್ಲದೆ ಇರೋದೆ, ಅದೇನದು ಟ್ರೂತ್ ಫ್ಯಾಕ್ಟ್ ಚೆಕ್ ಶಾರದಮ್ಮ ಅಂತ ಹೆಸರಿಟ್ಕೊಂಡು ಎಲ್ಲ ಅಂಟ್ರೂತ್ ಹಾಕಿದ್ದಕ್ಕೆ ಇಂತಹ ಅವರ ಸಹವಾಸನೇ ಬೇಡ ಅಂತ ಎರಡೂ ಪೇಜಲ್ಲಿದ್ದ ಕಾಮನ್ ಫ್ರೆಂಡ್ಸ್ನೆಲ್ಲ ಬ್ಲಾಕ್ ಮಾಡಿದ್ದಾನೆ ಅವ್ರ ಹತ್ರ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದು ಬೋಟಲ್ಲಿ ಕಾಲಿಡಬೇಕು. ಎಲ್ಲರಿಗೂ ಒಳ್ಳೆಯವರು ಅನಂತಯ್ಯ ಹತ್ರ ಇರಬಾರ್ದು. ಪಕ್ಕದ ಮನೆಯಲ್ಲಿ ಆಗ್ತಾ ಇರೋ ಅನ್ಯಾಯನ ಖಂಡಿಸದೇ ಇದ್ದವರು ನಾಳೆ ನಮ್ಮ ಮನೆಗಾದಾಗ ತೊಂದರೆ ಆಗುತ್ತೆ. ಹೀಗೆ ಅನೇಕರ ಕಾಮನ್ ಫ್ರೆಂಡ್ಸ್ನ ಬ್ಲ್ಯಾಕ್ ಮಾಡಿದ್ದಾನೆ. ಇವಾಗ ಅವರೆಲ್ಲ ನಾವೇನು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಬ್ಲ್ಯಾಕ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ವಾಟ್ಸ್ಆ್ಯಪಲ್ಲಿ ಬಂದು. ದಯವಿಟ್ಟು ನಿಮ್ಮ ಮೇಲೆ ಯಾವ ಪರ್ಸನಲ್ ದ್ವೇಷ ಇಲ್ಲ, ದಯವಿಟ್ಟು ನೀವು ಅಪಾರ್ಥ ಮಾಡ್ಕೋಬಿಡಿ. ನಿಮಗೆ ಎಲ್ಲ ವಿಡಿಯೋಸು ಸಿಗುತ್ತೆ, ಅಹೋರಾತ್ರನ ಎಲ್ಲ ವಿಚಾರಧಾರೆ ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ ಬಂದು ನೋಡ್ಬೋದು. ಟೆನ್ಷನ್ನೇ ಮಾಡ್ಕೋಬಿಡಿ ಇಲ್ಲೇ ಅಂತ. ಇದು ರೀಚ್ ಕಡಿಮೆ ಆಗಿದೆ ಫೇಸ್ಬುಕ್ಕಲ್ಲಿ, ಕಾರಣಾಂತರಗಳಿಂದ ರೀಚ್ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು
ಅವ್ರಿಗೂ ಅಕೌಂಟಬಲ್ ಇದ್ದಾರೆ. ಇಷ್ಟು ಸಾವಿರ ಇಷ್ಟು ಲಕ್ಷ ವ್ಯೂಸ್ ಎಲ್ಲ ತೋರಿಸಿದ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಗುತ್ತೆ ಅನಿಸುತ್ತೆ. ಅಮೇರಿಕಾದಲ್ಲಿ ಎಲ್ಲ ತಪ್ಪು ಅಂಕಿ ಅಂಶಗಳೇ ಇರುತ್ತೆ ಅಲ್ಲಿ. ಅದರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ. ತುಂಬ ಜನಕ್ಕೆ ವಿಡಿಯೋ ಸಿಗ್ತಾ ಇಲ್ಲ ಅಂದರೆ ನಂಬ್ತೀನಿ ಅವ್ರ ಹತ್ರ. ತಲೆ ಕೆಡಿಸ್ಕೋಬಿಡಿ. ಯೂಟ್ಯೂಬಲ್ಲಿ ನೋಡೋಣ. ಇನ್ನೂ ವಾಟ್ಸ್ಯಾಪಲ್ಲೆಲ್ಲ ನಿಮಗೆ ರೀಚ್ ಆಗೋದಕ್ಕೆ ಏನಾದರೂ ಟ್ರೈ ಮಾಡೋಣ. ಅಹೋರಾತ್ರ ನನ್ನ ಅಯ್ಯೋ ನನ್ನ ಬ್ಲ್ಯಾಕ್ ಮಾಡಿ ವಿಲನ್ ಆಗಿಬಿಟ್ರಲ್ಲ. ಕೆಲವರು ತುಂಬ ಕೆಟ್ಟ ಕೆಟ್ಟ ಮಾತಲ್ಲಿ ಏನು ಬ್ಲ್ಯಾಕ್ ಮಾಡಿದ್ದು ಅಂತೆಲ್ಲ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನೀವು ಮಾಡಿದ್ದು ಸರಿ ನಮ್ಮ ತಪ್ಪಾಯಿತು ಅಂತ ಹೇಳೋರು ಬಂದಿದ್ದಾರೆ. ಎಲ್ಲರ ಮೆಸೇಜಸ್ಸು ನೋಡ್ತೀನಿ ಅಮ್ಮಿ ಯಶೋಧಾ ಶೆಟ್ಟಿ. ಆದರೆ ಏನಮ್ಮ ಮಾಡೋದು, ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡುತ್ತಾಗುತ್ತೋ. ಟ್ರೈ ಮಾಡ್ತಾ ಇದ್ದೀನಿ ಬಂಗಾರ. ನರೇಂದ್ರ ನರೇಂದ್ರ ಕೃಷ್ಣಮೂರ್ತಿ ಭಾಷ್ ರಿಯಾಕ್ಟ್ ಟು ಮೈ ಮೆಸೇಜ್. ರಿಯಾಕ್ಟ್ ಅಂತೂ ಅಹೋರಾತ್ರ ಯಾವತ್ತೂ ಮಾಡಲ್ಲ, ರೆಸ್ಪಾಂಡ್ ಮಾಡ್ತಾನೆ. ರಿಯಾಕ್ಟ್ ಅಂದರೆ ಪ್ರತಿಕ್ರಿಯೆ ಅಂತ. ಪ್ರತಿಕ್ರಿಯೆಯಲ್ಲಿ ದುಃಖ ಸಿಗುತ್ತೆ. ಪ್ರತಿಸ್ಪಂದನೆ ಮಾಡಬೇಕು ಯಾವತ್ತೇ ಆಗಲಿ. ರಿಯಾಕ್ಟ್ ಮಾಡೋದು ಬೇಡಪ್ಪ. ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಇಲ್ಲಿ ವಿಡಿಯೋಸ್ ಸಿಗ್ತಾ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅಲ್ಲೂ ಸಿಗಲಿಲ್ಲ ಅಂದರೆ ಏನಾದರೂ ಮುಂದೆ ವ್ಯವಸ್ಥೆ ಮಾಡ್ತೀವಿ. ಯಾವುದಾದ್ರೂ ವೆಬ್ಸೈಟಲ್ಲೋ ಎಲ್ಲೋ ದೇವರು ಎಲ್ಲಿ ಮಾಡ್ತಾರೋ ಅಲ್ಲಿ ಇರುತ್ತೆ. ಧನ್ಯವಾದ. ಅಹೋರಾತ್ರ.